ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಇಂಡಿ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸನ್ 2021-22 ಸಾಲಿನ ಕಬ್ಬು ನುರಿಸುವ ಹಂಗಾಮಿನ ಶುಭಾರಂಭ ಹಾಗೂ ಬಾಯ್ಲರ್ ಪ್ರತಿಪನ್ ಕಾರ್ಯಕ್ರಮ ಜರುಗಿತು. ಶಾಸಕ ಯಶವಂತ ರಾಯ್ಗೌಡ್ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ಭೀಮಾಶಂಕರ್ ಹಂಗಾಮಿನ ಶುಭಾರಂಭದ ನಿಮಿತ್ತವಾಗಿ ಇದರ 6ನೇ ವರ್ಷದ ಬಾಯ್ಲರ್ ಪ್ರದೀಪನ ಕಾರ್ಯಕ್ರಮ ಕೂಡ ಜರುಗಿತು. ಈ ಶುಭ ಕಾರ್ಯಕ್ರಮದಲ್ಲಿ ಇಂಡಿ ಶಾಸಕರು ಮತ್ತು ಕಾರ್ಖಾನೆ ಅಧ್ಯಕ್ಷರಾದ ಯಶವಂತ ರಾಯ್ಗೌಡ ವಿ ಪಾಟೀಲ್ ರವರು ಪೂಜೆ ಸಲ್ಲಿಸುವುದರ ಮುಖಾಂತರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಎಲ್ಲ ನಿರ್ದೇಶಕರು, ಕಾರ್ಖಾನೆಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು, ಕಾರ್ಮಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು. ದಿ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಸನ್ 2021-22 ಸಾಲಿನಲ್ಲಿ ಕಬ್ಬು ಪೂರೈಸುವ ರೈತರಿಗೆ 2700 ರೂಪಾಯಿ ದರ ನೀಡುವುದಾಗಿ ಅಧ್ಯಕ್ಷ ಪರಪ್ಪನ ಸೌದಿ ಘೋಷಿಸಿದ್ದಾರೆ. ಈ ಮೂಲಕ ರೈತರಿಗೆ ದೀಪಾವಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಪ್ರಸಕ್ತ ಹಂಗಾಮಿಗೆ 2700 ರೂಪಾಯಿ ದರ ಘೋಷಿಸಿ ದೀಪಾವಳಿಗೆ ಸಿಹಿ ಸುದ್ದಿ ನೀಡಿದ ಕೃಷ್ಣಾ ಸಕ್ಕರೆ ಕಾರ್ಖಾನೆ. ಗುರುವಾರದಂದು ದಿ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸನ್ 2021-22 ಸಾಲಿನ 20ನೇ ಕಬ್ಬು ನುರಿಸುವ ಹಂಗಾಮಿಗೆ ಕ್ಯಾರಿಯರ್ಗೆ ಕಬ್ಬು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅಧ್ಯಕ್ಷ ಪರಪ್ಪನ ಸವದಿ ಅವರು, ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಎಫ್ಆರ್ಪಿ ನಮ್ಮ ಕಾರ್ಖಾನೆಯ ದರ 2500 ರೂಪಾಯಿ ಆಗುತ್ತದೆ. ಆದರೆ ರೈತರ ಹಿತದೃಷ್ಟಿಯಿಂದ ನಾವು 2700 ರೂಪಾಯಿ ನೀಡಲು ಆಡಳಿತ ಮಂಡಳಿಯಲ್ಲಿ ನಿರ್ಧರಿಸಿ ಘೋಷಿಸಲಾಗಿದೆ ಎಂದರು. ನಾಳೆ ನವೆಂಬರ್ 1ನೇ ತಾರೀಕು 300 ರೈತರ ಖಾತೆಗೆ ಜಮಾ ಮಾಡ್ತೀವಿ. ಕಳೆದ ಹಂಗಾಮಿನಲ್ಲಿ ಕಬ್ಬು ಪೂರೈಸಿದ ರೈತರಿಗೆ 2500 ರೂಪಾಯಿ ದರ ನೀಡಲಾಗಿದೆ. ಈಗ ನವೆಂಬರ್ 1ರೊಳಗಾಗಿ 200 ರೂಪಾಯಿಗಳನ್ನು ರೈತರ ಖಾತೆಗೆ ಜಮಾ ಮಾಡಲಾಗುವುದು ಎಂದರು. ಕಳೆದ 2 ವರ್ಷ ಪ್ರವಾಹದಿಂದ ರೈತರ ಕಬ್ಬು ನೀರಿನಲ್ಲಿ ಮುಳುಗಿ ನಾಶವಾಗಿತ್ತು. ರೈತರಿಗೆ ಹಾನಿಯಾಗಬಾರದು ಎಂಬ ದೃಷ್ಟಿಯಿಂದ ಆ ಕಬ್ಬನ್ನು ನುರಿಸಿರುವುದರಿಂದ ಕಾರ್ಖಾನೆಗೆ ಸ್ವಲ್ಪ ಹಾನಿಯಾದರೂ ಸಹ ರೈತರಿಗೆ ಬೆಂಬಲ ಬೆಲೆ ನೀಡಿದ್ದೇವೆ ಎಂದರು. ರೈತರಿಗೂ ಲಾಭವಾಗಬೇಕು, ಕಾರ್ಖಾನೆಯೂ ಉಳಿಯಬೇಕು ಎಂಬ ದೃಷ್ಟಿಯನ್ನ ಇಟ್ಟುಕೊಂಡು ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಹೆಚ್ಚಿನ ದರ ನೀಡುತ್ತಲೇ ಬಂದಿದ್ದೇವೆ. ಈ ಬಾರಿಯೂ ಕೂಡ ಇತರೆ ಸಕ್ಕರೆ ಕಾರ್ಖಾನೆಗಳಂತೆ 2700 ರೂಪಾಯಿ ದರ ಘೋಷಿಸಿದ್ದೇವೆ. ಪ್ರಸಕ್ತ ಹಂಗಾಮಿನಲ್ಲಿ 8 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಲಾಗಿದ್ದು ರೈತ ಬಾಂಧವರು ಉತ್ತಮ ಇಳುವರಿ ಹೊಂದಿದ ಕಬ್ಬನ್ನ ನೀಡಿ ಸಹಕಾರ ನೀಡುವಂತೆ ಕೋರಿದ್ರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಇಂಚಲದ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ವಹಿಸಿದ್ರು, ಆಶೀರ್ವಚನ ನೀಡಿದ್ರು. ಉಪಾಧ್ಯಕ್ಷ ಶಂಕರ್ ವಾಘಮೋಡೆ, ವ್ಯವಸ್ಥಾಪಕ ನಿರ್ದೇಶಕ ಜಿಎಂ ಪಾಟೀಲ್ ಎಂಡಿ, ಈ ವೇಳೆ ನಿರ್ದೇಶಕರಾದ ಗುರುಬಸು ತೇವರ್ಮಣಿ, ಶಾಂತಿನಾಥ್ ನಂದೇಶ್ವರ್, ಗೂಳಪ್ಪ ಜತ್ತಿ, ವಿಶ್ವನಾಥ್ ಪೊಲೀಸ್ ಪಾಟೀಲ್, ಸೌರಭ್ ಪಾಟೀಲ್, ರಮೇಶ್ ಪಟ್ಟನ್, ಸಿದ್ರಾಯ್ ನಾಯಕ್, ಮಲ್ಲಿಕಾರ್ಜುನ್ ಗೋಟಕಿಂಡಿ, ಹನುಮಂತ್ ಜಗದೇವ್ ಉಪಸ್ಥಿತರಿದ್ದರು. ಕಚೇರಿ ಅಧೀಕ್ಷಕ ಸುರೇಶ್ ಠಕ್ಕನ್ನವರ್ ಕಾರ್ಯಕ್ರಮ ನಿರೂಪಿಸಿದ್ರು. ಜಿಎಂ ಜತ್ತಿ ಸ್ವಾಗತಿಸಿ ನಿರೂಪಿಸಿದ್ರು. ಕೃಷಿ ಅಧಿಕಾರಿ ಬಿಎಂ ಚೌಗಲ ವಂದಿಸಿದ್ರು. ಈ ವೇಳೆ ರೈತ ಮುಖಂಡರಾದ ರಾಜು ನಾಡಗೌಡರ್, ತಮ್ಮಪ್ಪನ ತೇಲಿ, ಶಿವಾನಂದ್ ಗೋಲ್ಬಾವಿ, ದುಂಡಪ್ಪ ಅಸ್ಕಿ, ಮಲ್ಲೇಶ್ ಸವದಿ, ಯಮನಪ್ಪ ತೇಲಿ, ಕುಮಾರ್ ಪಾಟೀಲ್, ಮಲ್ಲಪ್ಪ ಬಾಳಿಕಾಯಿ, ಶಿವಾನಂದ ಸವದಿ, ಸುರೇಶ್ ಸವದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಇಳಕಲ್ ನಗರದಲ್ಲಿ ಸದ್ಯದಲ್ಲೇ ಜಯಶ್ರೀ ಅಮ್ಮ ಕ್ಯಾಂಟೀನ್ ಪ್ರಾರಂಭವಾಗಲಿದೆ ಎಂದು ಸಮಾಜ ಸೇವಕಿ ಜಯಶ್ರೀ ಸಾಲಿಮಠ್ ಮಾಹಿತಿ ನೀಡಿದ್ದಾರೆ. ಹಸಿದವರಿಗೆ ಅನ್ನ ನೀಡಿ. ಹೆಸರಿನಲ್ಲಿ ಸಂಚಾರಿ ಕ್ಯಾಂಟೀನ್ ಸದ್ಯದಲ್ಲೇ ಪ್ರಾರಂಭ ಮಾಡಲಾಗುವುದೆಂದು ಸಮಾಜ ಸೇವಕಿ ಜಯಶ್ರೀ ಸಾಲಿಮಠ್
ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಮೊದಲು ಇಕ್ಕಂದಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಕುನಕುಂದ ಅಂತ ಇಟ್ಕೊಂಡಿದ್ದೀವಿ. ಕುನಕುಂದಾಗಿ ಮತ್ತೆ ನಮಗೆ ಎಲ್ಲೆಲ್ಲಿ ಪ್ಲೇಸಸ್ಗಳು ಎಲ್ಲಿ ಪ್ರೌಡ್ ಸಿಗ್ತೈತಿ ಅಲ್ಲೇ ನಾವು ಮಾಡಬೇಕು. ನನ್ನ ಸಮಾಜ ಸೇವೆಯಲ್ಲಿ ಕೂಡ ಇದನ್ನೊಂದು ಸೇವೆ ಅಂತ ಅನ್ಕೊಂಡು ಜನರಿಗೆ ಹಸಿವಿನ ಬೆಲೆ ಏನು ಅಂತ ಅರ್ಥ ಆಯ್ತು. ಅದಕ್ಕೋಸ್ಕರ ಇದನ್ನ ನಾನು 19 ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಕಾಗವಾಡಕ್ಕೆ ಕಿತ್ತೂರು ಚೆನ್ನಮ್ಮ ಉತ್ಸವದ ಜ್ಯೋತಿ ಆಗಮಿಸುತ್ತಿದ್ದಂತೆಯೇ ತಾಲೂಕಾಡಳಿತದ ವತಿಯಿಂದ ಜ್ಯೋತಿಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಚಿಕ್ಕೋಡಿ ತಾಲೂಕಿನಿಂದ ಕಾಗವಾಡಕ್ಕೆ ಆಗಮಿಸಿದ ಕಿತ್ತೂರು ಉತ್ಸವ 2021 ವೀರ ಜ್ಯೋತಿಯನ್ನ ಕಾಗವಾಡ ತಹಶೀಲ್ದಾರ್ ರಾಜೇಶ್ ಪುರ್ಲಿ ಹಾಗೂ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡರು. ಬೈಲಹೊಂಗಲ್ ತಾಲೂಕಿನಿಂದ ಪ್ರಾರಂಭವಾದ ಈ ಕಿತ್ತೂರು ಉತ್ಸವ ಖಾನಾಪುರದಿಂದ ಬೆಳಗಾವಿ ಮಾರ್ಗವಾಗಿ ಚಿಕ್ಕೋಡಿ ಕಾಗವಾಡಕ್ಕೆ ಬಂದಾಗ ತಾಲೂಕಾಡಳಿತ ಹಾಗೂ ಸ್ಥಳೀಯ ಕನ್ನಡ ಪರ ಸಂಘಟನೆಗಳು ಹೂಮಾಲೆಗಳನ್ನ ಹಾಕಿ ಜ್ಯೋತಿಯನ್ನ ಸ್ವಾಗತಿಸಿಕೊಂಡರು. ಇದೇ ವೇಳೆ ಮಾತನಾಡಿದ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಅವರು, ಅಕ್ಟೋಬರ್ 23ರಿಂದ 24ರವರೆಗೆ ಬೈಲಹೊಂಗಲ್ ತಾಲೂಕಿನ ಕಿತ್ತೂರಿನಲ್ಲಿ ಚೆನ್ನಮ್ಮ ಕಿತ್ತೂರು ಉತ್ಸವ ಜರುಗಲಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಕಿತ್ತೂರು ಉತ್ಸವದ ವೀರ ಜ್ಯೋತಿ ಕಾಗವಾಡ ತಾಲೂಕಿನ ಶಿರಗುಪ್ಪಿಗೆ ಆಗಮಿಸಿದಾಗ ಕಾಗವಾಡ ತಾಲೂಕಾಡಳಿತದ ವತಿಯಿಂದ ಹಾಗೂ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ನಂತರ ಕಾಗವಾಡ ಪಟ್ಟಣಕ್ಕೆ ಆಗಮಿಸಿತು. ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಸ್ವಾಗತಿಸಿ ಮಹಿಳೆಯರು ಕುಂಭ ಹೊತ್ತು ಊರಿನ ತುಂಬೆಲ್ಲ ಮೆರವಣಿಗೆ ಮಾಡಿ ಮತ್ತೆ ಮಂಗಸುಳಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಕೊನೆಗೆ ತಾಲೂಕಿನ ಗಡಿ ಗ್ರಾಮ ಕವಲಗುಡ್ಡದಿಂದ ಅಥನಿಗೆ ಬೀಳ್ಕೊಡಲಾಯಿತು ಎಂದರು. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ಚೆನ್ನಮ್ಮ ಕಿತ್ತೂರ ಉತ್ಸವ ಇದೇ ತಿಂಗಳ 23 ಮತ್ತು 24ನೇ ತಾರೀಕಿಗೆ ಕಿತ್ತೂರು ತಾಲೂಕಿನಲ್ಲಿ ಕಿತ್ತೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಸವಿನೆನಪವನ್ನು ಕೇವಲ ಕಿತ್ತೂರಕ್ಕೆ ಸೀಮಿತಗೊಳಿಸದೆ ಇಡೀ ಜಿಲ್ಲೆಯಾದ್ಯಂತ ಇದರ ಒಂದು ಚೆನ್ನಮ್ಮಾಜಿಯವರ ಒಂದು ನೆನಪು ಎಲ್ಲರಿಗೂ ಇರೋಗೋಸ್ಕರ ನಾವು ಈ ಒಂದು ಜ್ಯೋತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಆ ಕಾರ್ಯಕ್ರಮದ ಇದರ ಪ್ರಕಾರ ಕಾಕ್ತಿಯಿಂದ ಪ್ರಾರಂಭವಾಗಿ ಇವತ್ತು ಮಧ್ಯಾಹ್ನ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿಗೆ ಎಂಟ್ರೆನ್ಸ್ ಆಗಿದೆ. ಈಗಾಗಲೇ ನಾವು ಎಲ್ಲ ಇಲಾಖೆಯವರು ಜಂಟಿಯಾಗಿ ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿಯಾಗಿ ಪ್ರಾರಂಭ ಸ್ವಾಗತಿಸಿಕೊಂಡು ನಮ್ಮ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮೆರವಣಿಗೆ ಮಾಡಿಕೊಂಡು ನಾವು ಇವತ್ತಿನ ದಿವಸ ಈ ಕಾಗವಾಡ ತಾಲೂಕಿನಿಂದ ಅಥಣಿ ತಾಲೂಕಿಗೆ ಬಂದುಕೊಡ್ತಾ ಇದ್ದೀವಿ. ಈ ವೇಳೆ ಉಪತಹಶೀಲ್ದಾರ್ ಅಣ್ಣಾಸಾಬ್ ಕೋರೆ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ರವೀಂದ್ರ ಸಣ್ಣಗೌಡರ್, ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗೆ, ಪಿಎಸ್ಐ ಭೀಮಪ್ಪ ರವಕವಿ, ತಾಲೂಕಾ ಕರ್ವೆ ಅಧ್ಯಕ್ಷ ಸಿದ್ದು ಒಡೆಯರ್, ಪ್ರವೀಣ್ ಪಾಟೀಲ್, ಶಿವಾನಂದ ನವನಾಳೆ, ಸಚಿನ್ ಕುರುಂದ್ವಾಡೆ, ಅಸ್ಲಂ ಜಮಾದಾರ್, ರಮೇಶ್ ಚೌಗ್ಲಾ, ವಿಠಲ್ ಪವಾರ್, ಫಾರೂಕ್ ಅಲಾಸೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿವಕುಮಾರ್ ದಳ್ವಿ, ಸತ್ಯಂ ನ್ಯೂಸ್, ಚಿಕ್ಕೋಡಿ. ಇಳಕಲ್ ತಾಲೂಕಿನ ಹಿರೇಹೊತ್ತಗೇರಿ ಗ್ರಾಮದಲ್ಲಿ ಭಾರತದ ಅಮೃತ ಮಹೋತ್ಸವದ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಳಕಲ್ ತಾಲೂಕಿನ ಹಿರೇಹೊತ್ತಗೇರಿ ಗ್ರಾಮದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಕಾನೂನು ಸೇವಾ ಸಮಿತಿ ಹುಣಗುಂದ್, ವಕೀಲರ ಸಂಘ ಹುಣಗುಂದ್, ತಾಲೂಕಾಡಳಿತ ಮತ್ತು ತಾಲೂಕು ಪಂಚಾಯಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಭಾರತದ ಅಮೃತ ಮಹೋತ್ಸವದ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ವಕೀಲರಾದ ಬಿಸಿ ನಾಲತ್ವಾಡ್ ಮಾತನಾಡಿ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ನಮಗೆ ಅನುಕೂಲಕರವಾಗಿವೆ. ಮೂಲಭೂತ ಹಕ್ಕುಗಳನ್ನು ಪಡೆಯುವಂತೆ ಕರ್ತವ್ಯಗಳನ್ನು ಪಾಲಿಸಬೇಕು ಎಂದರು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸತಕ್ಕಂತ ಹಕ್ಕು, ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನರು, ಯಾರು ಮೇಲಲ್ಲ ಕೀಳಲ್ಲ, ಪ್ರತಿಯೊಬ್ಬನು ಸಮಾನ ದೃಷ್ಟಿಯಿಂದ ಕಾಣಬೇಕಿರ್ತಕ್ಕಂಥ ತತ್ವವನ್ನು ಸಂವಿಧಾನದೊಳಗೆ ಅಳವಡಿಸಿದ್ದಾರೆ. ಪ್ರತಿಯೊಬ್ಬ ಜೀವಿಯು
ಸಮಾನತೆಯಿಂದ ಕಾಣಬೇಕು. ಒಬ್ಬರು ಮೇಲು ಒಬ್ಬರು ಕೀಳು ಅಂತಕ್ಕಂಥ ಕಾಣಬಾರ್ದು ಅಂತಕ್ಕಂಥ ತತ್ವ ಕಾನೂನಿನ ಸಿದ್ಧಾಂತದೊಳಗೆ ಅಳವಡಿಸಿಕೊಂಡಿದ್ದಾರೆ. ಅದರಂತೆ ಧರ್ಮ ಜನಾಂಗ ಜಾತಿ ಇವ ಜಾತಿ ಈ ಜಾತಿಯೋ ಮೇಲು ಈ ಜಾತಿಯೋ ಕೀಳು ಅಂತಕ್ಕಂಥ ಅನುಸರಿಸಬಾರದು ಅಂತಕ್ಕಂಥ ತತ್ವವನ್ನು ಕೂಡ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಕೂಡ ಒಂದಾಗಿದೆ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮೂಲಭೂತ ಹಕ್ಕನ್ನು ಸಂವಿಧಾನದೊಳಗೆ ಸೇರಿಸಿರ್ತಾರೆ. ಅದರಂತೆ ತಿರುದು ಬಾಹುಬಲಿಗಳನ್ನು ನಿರ್ಮೂಲನ ಹಕ್ಕು, ಬೇರೆ ನಾಗರಿಕನಿಗೂ ವಾಕ್ ಸ್ವಾತಂತ್ರ್ಯ, ಇವತ್ತು ಯಾವ ಯಾರಾದರೂ ತಪ್ಪು ತಡೆಗಳನ್ನು ಮಾಡಿದರೆ ಅದನ್ನು ಪ್ರತಿಭಟಿಸ್ತಕ್ಕಂಥದ್ದು ಅದನ್ನು ವಿರೋಧ ಮಾಡ್ತಕ್ಕಂಥದ್ದನ್ನು ಹಕ್ಕಿದೆ. ಮತ್ತು ವಾಕ್ ಸ್ವಾತಂತ್ರ್ಯ ಐತೆ ಅಂತ ತಿಳ್ಕೊಂಡು ಯಾರಿಗಾದರೂ ಬೈಲಿಕ್ಕೆ ಇನ್ನೊಬ್ಬನಿಗೆ ಅವಮಾನ ಮಾಡಲಿಕ್ಕೆ ಹಕ್ಕಿಲ್ಲ. ಪ್ರತಿಯೊಬ್ಬ ತಂದೆ ಆದಂಥ ಒಂದು ಹಕ್ಕನ್ನು ಸ್ವಾತಂತ್ರ್ಯವನ್ನು ಏನಿದೆ ಅಂದರೆ ಒಳ್ಳೆಯ ಉದ್ದೇಶಕ್ಕೆ ಯಾರಾದರೂ ತಪ್ಪು ಮಾಡಿದರೆ ಅದು ತಪ್ಪು ಅಂತ ಹೇಳ್ತಕ್ಕಂಥ ಹಕ್ಕನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ಎಂಬಿ ದೇಶಪಾಂಡೆ ಮಾತನಾಡಿ, ಕಾನೂನಿನ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಗ್ರಾಮಗಳಿಗೆ ಭೇಟಿ ನೀಡಲಾಗಿದೆ ಎಂದರು. ಜನತೆ ಇದ್ರೆ ಈ ಕಾರ್ಯಕ್ರಮ ಮಾಡಿದ ಸ್ವಾರ್ಥಕ ಆದರೂ ಸಹಿತ ಈಗ ಎಲ್ಲ ಕಾನೂನು ತಿಳ್ಕೊಳಕಾಗಲ್ಲ, ಕಡೆಗೆ ಅಟ್ಲೀಸ್ಟ್ ನೀವರ ತಿಳ್ಕೊಂಡು ಮತ್ತೆ ನೀವು ಉಳಿದ ನಿಮ್ಮ ಮನೆ ಕುಟುಂಬಕ್ಕೆ ತಿಳಿಸಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಮೊದಲನೇದಾಗಿ ಏನಪ್ಪ ಅಂದ್ರೆ ಈಗ ಹುಟ್ಟಿದ ಕಾನೂನು ಸ್ಟಾರ್ಟ್ ಆಗುತ್ತೆ. ಹುಟ್ಟಿದ ಕಾನೂನು ಸ್ಟಾರ್ಟ್ ಹೆಂಗಾಗತ್ತಪ್ಪ ಅಂತಂದ್ರೆ ಮಲ್ಲಿಗೆ ನೀವು ಮಾಡೋ ಹುಟ್ಟಿದಗಳನ್ನ ನಿಮ್ಮ ಮಕ್ಕಳಾಗಲಿ ಹೆಣ್ಣಾಗಲಿ ಗಂಡ ಮಗ ಆಗಲಿ ಅದನ್ನು ಜನನ ಪ್ರಮಾಣ ಪತ್ರ ದಾಖಲೆ ಮಾಡ್ಬೇಕಾಗತ್ತೆ. ಜನನ ಪತ್ರ ದಾಖಲೆ ಮಾಡಿ ಅದ್ರ ಏನು ತೊಂದರೆ ಇದ್ರೆ ನಿಮ್ಗೆ ಯಾರು ಗೊತ್ತಿರಬಹುದು. ಈಗಾಗಲೇ ನಾಳೆ ನಿಮ್ಮ ಮಕ್ಕಳು ಸ್ಕೂಲಿಗೆ ಹಚ್ಚಲಾಗಲಿ, ನಾಳೆ ನಿಮ್ಮ ಮಗ ನೌಕರಿಗೆ ಹೋಗುತ್ತೆಗಾಗಲಿ, ಬಳಿಕ ವೀಸಾ ಗೀಸಾ ತಗೊಂಡು ಎಲ್ಲಾದರೂ ಹೊರದೇಶಕ್ಕೆ ಹೋಗಲಾಗಲಿ ಕಂಪಲ್ಸರಿ ಜನನ ಪ್ರಮಾಣ ಪತ್ರ ಬೇಕು. ನೀವು ಸರಿಯಾದ ಸಮಯಕ್ಕೆ ನೀವು ಅದನ್ನ ದಾಖಲೆ ಮಾಡಲಿಲ್ಲ ಅಂತಂದ್ರೆ ಅವಾಗ ನೀವು ಮಾಡ್ಕೋದಕ್ಕೆ ಕೋಟಿ ಬರಬೇಕಾಗಿತ್ತು. ಅವಾಗ ಏನು ಮಾಡ್ಕೊಂಡು ನಿಮ್ಮ ನೀವು ಖರ್ಚು ಮಾಡ್ಕೋಬೇಕು. ಅದಕ್ಕೆ ಅದೇ ಮಾಡಿದ್ರೆ ಸದ್ಯ ನೀವು ಯಾರಲ್ಲಿ ನಿಮ್ಮ ಮಗು ಜನನ ಆದ ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ನೀವು ಜನ ದಾಖಲೆಯನ್ನು ಮಾಡಿಸ್ಕೊಳ್ಬೇಕು. ಇನ್ನೊಂದೇ ಸಮಸ್ಯೆ ಅಂದ್ರೆ ಜನನ ದಾಖಲೆಯ ಡೇಟ್ ಆಫ್ ಅದು ಬೇರೆ ಇರ್ತದೆ, ಮತ್ತು ಸ್ಕೂಲ್ ಸರ್ಟಿಫಿಕೇಟ್ ಒಂದು ಡೇಟ್ ಬೇರೆ ಹೆಚ್ಚಿರ್ತದೆ. ನಾಳೆ ಏನು ಮಾಡಿದ್ರೆ ನೀವು ನೌಕರಿ ಹೋಗೋದಕ್ಕೆ ಅದು ಸಮಸ್ಯೆ ಆಗ್ಬಿಡ್ತದೆ. ಅದಕ್ಕೆ ಈಗ ನೀವು ಮಾಡ್ಬೇಕು ಚೆಕ್ ಮಸೂರು ತೆಗೆಸಬೇಕಾದ ಜನ ದಾಖಲೆ ತೆಗೆಸ್ಬೇಕು. ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ನ ಚೆಕ್ ಮಾಡಿಕೊಂಡು ನೀವು ಅದನ್ನು ಈಗಾಗ ಏನಾದರೂ ಅದು ತಿದ್ದುಪಡಿ ಅದು ಮಾಡ್ಕೋಬೇಕು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು, ಅಭಿವೃದ್ಧಿ ಅಧಿಕಾರಿಗಳು, ಕರ ವಸೂಲಿಗಾರರು, ಗ್ರಂಥ ಪಾಲಕರು, ಸಿಬ್ಬಂದಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವನಾಥ್ ಹುಚ್ಚಾಟೆ ಅವರು ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಮಹರ್ಷಿ ವಾಲ್ಮೀಕಿಯವರ ಫೋಟೋ ಪೂಜೆ ಮಾಡಿ ನಂತರ ವಿಶ್ವನಾಥ್ ಹುಚ್ಚಾಟೆ ಮಾತನಾಡಿದರು. ಮಹರ್ಷಿ ವಾಲ್ಮೀಕಿ ಅವರು ರಚಿಸಿದ ರಾಮಾಯಣ ಮಹಾಕಾವ್ಯ ಇಡೀ ವಿಶ್ವಕ್ಕೆ ಭಾರತ ನೀಡಿದ ಬಹುದೊಡ್ಡ ಸಾಹಿತ್ಯ ಕೊಡುಗೆಯಾಗಿದೆ. ರಾಮಾಯಣ ಇಡೀ ಮನುಕುಲಕ್ಕೆ ಮಾರ್ಗದರ್ಶನ ನೀಡುವಂತಹ ಗ್ರಂಥವಾಗಿದೆ. ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು ಸೇರಿದಂತೆ ಉತ್ತಮ ಸಮಾಜ ನಿರ್ಮಾಣದ ಮಹತ್ವದ ಸಂಗತಿಗಳನ್ನು ರಾಮಾಯಣ ಮಹಾಕಾವ್ಯದಿಂದ ನಾವು ಕಲಿಯಬಹುದಾಗಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ಮನುಷ್ಯ ಮನುಷ್ಯರ ನಡುವಿನ ಸಂಬಂಧಗಳು ಕುಸಿಯುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಮಹರ್ಷಿ ವಾಲ್ಮೀಕಿಯವರು ರಚಿಸಿದ ಮಹಾಕಾವ್ಯ ದಾರಿದೀಪವಾಗಿ ತೋರುತ್ತದೆ. ಈ ಸಂದರ್ಭದಲ್ಲಿ ಶಶಿಕಾಂತ ಧನ್ವಡೆ, ಪರಶುರಾಮ್ ಕೋಳಿ, ಸದಾಶಿವ ಕೋಳಿ, ಪಾಪು ಪೂಜಾರಿ, ಸುಧಾಕರ್ ಪೂಜಾರಿ, ರಾಜು ಕೋಳಿ, ಅಣ್ಣಾಸಾಬ್ ಶೇಡ್ಬಾಳೆ, ಗಜಾನನ್ ಪೂಜಾರಿ, ಅಭಿಷೇಕ ಕೋಳಿ, ದೇವರಾಜ್ ಪೂಜಾರಿ, ರವಿ ಶಿರಹಟ್ಟಿ, ಪ್ರಜ್ವಲ್ ಪೂಜಾರಿ, ಸುದರ್ಶನ್ ಪೂಜಾರಿ, ಸತೀಶ್ ಕೋಳಿ, ರವಿ ಕೋಳಿ ಉಪಸ್ಥಿತರಿದ್ರು. ಪ್ರವಾಸಕ್ಕೆ ಹೋಗೋದ ಯಾರಾಗಿತ್ತು ಒಂದು ಆದಾಗ ನೆರಳು ಸಲುವಾಗಿ ಒಂದು ಗಿಡದ ಬಟ್ಟೆ ರಾಮಾಯಣ ಪರ್ವ ನಾನು ವಾಲ್ಮೀಕಿ ಹೆಸರು ಏನ್ರಿ ನಿಮ್ಮ ಹೆಸರು ಅಷ್ಟೇ ಕೇಳಿ ಇವತ್ತು ನಾನು ನಮ್ಮ ಹೊಲದಾಗ ಬಂದಿರಂದ್ರೆ ನನ್ನ ಪುಣ್ಯ ಆದ್ರೆ ನೀವು ಬರ್ತೀರಿ ರಾಮಾಯಣ ನನ್ನ ಶಾಲೆ ಇಲ್ರಿ ನನಗೆ ತಿಳಿಯೋದಾದ್ರೆ ಹೆಂಗೆ ತಿಳಿದು ತಿಳ್ಕೊಬೇಕು ನಾ ಅಯ್ಯ ವಾಲ್ಮೀಕಿ ಜೀವನದಾಗ ಕುತ್ತು ಬರೋದು ಸಜಿಕೆ ರಾಮಗ ಬರ್ತು ಹೆಚ್ಚಿನ ರಾಜ ಬರ್ತು ಹಂಗ ವಾಲ್ಮೀಕಿ ಇದೊಂದು ಬರದ್ರೆ ಇವಂದು ಕುತ್ತು ಬರ್ತು ವಾಲ್ಮೀಕಿ ಏನು ಅಂತ ಕೇಳ್ತಿರಲ್ಲ ಇಷ್ಟು ಪ್ರಯತ್ನ ಮಾಡಿ ನಾ ಬರೋದು ಯಾತ ಸಲಹೆ ಬರ್ತಾರೆ ಮಂದಿಗೆ ತಿಳುವಳಿಕೆ ಆಗಲಿರ್ತಾರೆ ಆದರೆ ಇವ್ರು ಶಾಲೆ ಕಲಿತಿರಲ್ಲ ಬಿಗರ್ ಶಾಲೆ ಮಾಡ ಕಣ್ಣು ಮುಚ್ಚಿ ದಾಳಿ ಮೇಲೆ ಯಾನ್ ಕೈ ತುಂಬ ದೇವ್ರ ನಂಗೆ ಯಾನ್ ತಂದಿಮ್ಮ ಇದು ಕುಟ್ಟರು ನಂಗೆ ಹೇಳುವ ನಮ್ಮ ಪಾರಾಗಿ ಹೋಗ್ತಿರ್ತೈತಿ ಇಲ್ಲ ನಾವು
ಹುಕ್ಕೇರಿ ತಾಲೂಕಿನ ಗುಂಚಿನಮಡಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಯುವಕ ಮಂಡಳದ ವತಿಯಿಂದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಜಯಂತೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಮಚಿನಮರಡಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಯುವಕ ಮಂಡಳಿಯವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನೋತ್ಸವವನ್ನ ಸಂಭ್ರಮದಿಂದ ಆಚರಿಸಿದ್ರು. ಗ್ರಾಮ ದೇವತೆ ಪೂಜಾರಿಗಳಾದ ಶ್ರೀರಾಮ್ ನಾಯ್ಕ ಅವರು ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಟ್ರು. ಸಾರ್ವಜನಿಕರು ಕಮಿಟಿ ವತಿಯಿಂದ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹುಕ್ಕೇರಿ ತಾಲೂಕಿನ ಚಿಕ್ಕಹಳ್ಳಿನ ಮಧು ವಾಲ್ಮೀಕಿ ದೇವಸ್ಥಾನ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹೀಗೆ ಅನೇಕ ಸುಧಾರಣೆಗಳು ಆಗಬೇಕಾಗಿದೆ. ವಾಲ್ಮೀಕಿಯ ದೇವಸ್ಥಾನ ನಿರ್ಮಾಣವೇ ನಮ್ಮ ಮೊದಲ ಗುರಿ ಎಂದು ಕಮಿಟಿಯವರು ಹೇಳಿದ್ರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಗುಂಚಿಮಡಿ ಗ್ರಾಮದಲ್ಲಿ ಇವತ್ತು ಎಲ್ಲ ಯುವಕರು ಕೂಡಿ ಮಾಡಿದೆವು. ಮತ್ತು ಖುಷಿ, ಅದೊಂದು ಮೂರ್ತಿ ಪ್ರತಿಷ್ಠಾನ ಮಾಡೋದೊಂದು ಗುರಿ ಐತಿ ನಮ್ದು. ಹುಡುಗರದೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಟ್ಟದಕ್ಕೆ ಅವರಿಗೆ ತುಂಬಾ ಹೃದಯದ ಧನ್ಯವಾದ ಹೇಳ್ತು. ಗ್ರಾಮ ಪಂಚಾಯತಿ ಸದಸ್ಯರಾದ ಭೀಮಶಪ್ಪ ನಿಪನಾಳ್, ಸಾಬುರಾವ್ ದೇಸಾಯಿ, ಕಾಂಗ್ರೆಸ್ ಮುಖಂಡರಾದ ಫಜಲ್ ಮಖಾಂದಾರ್ ಉಪಸ್ಥಿತರಿದ್ದರು. ಅಶೋಕ್ ನಿಪನಾಳ್, ಮಲ್ಲಪ್ಪಟ್ಟಗರಿ, ವಿಠಲ್ ಗಸ್ತಿ, ರಮೇಶ್ ನಾಯಕ್, ಸುನಿಲ್ ನಿಪನಾಳ್ ಹಾಗೂ ಕಮಿಟಿಯ ಎಲ್ಲಾ ಸದಸ್ಯರು ಜಯಂತಿಯ ಯಶಸ್ವಿಗೆ ಕಾರಣರಾದರು. ಬಳಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ರಸ್ತೆ ಬದಿ ನಿಂತ ಲಾರಿಗೆ ಹಿಂಬದಿಯಿಂದ ರಭಸವಾಗಿ ಬಂದ ಇನೋವಾ ಕಾರು ಡಿಕ್ಕಿ ಹೊಡೆದಿದ್ದರಿಂದ ಸ್ಥಳದಲ್ಲಿ ಓರ್ವ ಬಾಲಕಿ ಸಾವನ್ನಪ್ಪಿದ್ದು ಐವರು ಗಾಯಗೊಂಡಿದ್ದಾರೆ. ಸೊಲ್ಲಾಪುರ್ ಬಳಿ ರಸ್ತೆ ಅಪಘಾತ, ಒಂದು ಸಾವು, ಐವರಿಗೆ ಗಾಯ. ಯಮಕನ್ಮಡಿ ಸಮೀಪದ ಸೊಲ್ಲಾಪುರ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ರಸ್ತೆ ಬದಿ ನಿಂತ ಲಾರಿಗೆ ನಂಬರ್ MH 10 7 5 6 0 ಬುಧವಾರ ದಿನಾಂಕ 21 ಮುಂಜಾನೆ 8:30 ಸುಮಾರಿಗೆ ಹಿಂಬದಿಯಿಂದ ನಿಯಂತ್ರಣ ತಪ್ಪಿ ರಭಸದಿಂದ ಬಂದ ಇನ್ನೋವಾ ಕಾರು ನಂಬರ್ KA 3 2 5 8 8 ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಓರ್ವ ಬಾಲಕಿ ಮೃತಪಟ್ಟಿದ್ದು ಐವರಿಗೆ ತೀವ್ರ ಗಾಯಗಳಾಗಿವೆ. ಮೃತ ಬಾಲಕಿಯನ್ನ ಹುಬ್ಬಳ್ಳಿಯ ಪ್ರಿಯಾ ಮನೋಜ್ ಪಾಟೀಲ್ 12 ವರ್ಷ ಎನ್ನಲಾಗಿದೆ. ಈ ಅಪಘಾತದಲ್ಲಿ ಮನೋಜ್ ಮೋಹನ್ ಪಾಟೀಲ್, ಜ್ಯೋತಿ ಮೋಹನ್ ಪಾಟೀಲ್, ಗೀತಾ ಮನೋಜ್ ಪಾಟೀಲ್, ಪ್ರೀತಿ ಮನೋಜ್ ಪಾಟೀಲ್ ಎಲ್ಲರೂ ಹುಬ್ಬಳ್ಳಿ ನಿವಾಸಿಗಳಾಗಿದ್ದು ಹಾಗೂ RT ಖಾಡೆ ಧಾರವಾಡ ಗಾಯಗಳಾಗಿ ಸಂಕೇಶ್ವರ್ ಆಸ್ಪತ್ರೆಯಿಂದ ಬೆಳಗಾವಿ ಆಸ್ಪತ್ರೆಗೆ ಇವರನ್ನ ಗಾಯಾಳುಗಳನ್ನ ದಾಖಲಿಸಲಾಗಿದೆ. ಇವರೆಲ್ಲರೂ ಮಹಾರಾಷ್ಟ್ರದ ಸಾತಾರಾ ನಗರಕ್ಕೆ ಸಂಬಂಧಿಕರ ಮನೆಗೆ ಹೊರಟಿದ್ದರು ಎನ್ನಲಾಗಿದೆ. ಪ್ರಕರಣ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು PSI ಗಣಪತಿ ಕೊಂಗನೋಳಿ ತನಿಖೆ ನಡೆಸುತ್ತಿದ್ದಾರೆ. ಹುಕ್ಕೇರಿಯ ಶ್ರೀ ಗುರು ಶಾಂತೇಶ್ವರ ಜನ ಕಲ್ಯಾಣ ಪ್ರತಿಷ್ಠಾನದ ಅಕ್ಷರ ದಾಸೋಹ ಕೇಂದ್ರದಲ್ಲಿ ಹುಕ್ಕೇರಿ ತಾಲೂಕಿನ ಅಕ್ಷರ ದಾಸೋಹ ಯೋಜನೆಗೆ ತಾಲೂಕಿನ ದಂಡಾಧಿಕಾರಿ ಡಾಕ್ಟರ್ DH ಹೊಗಾರ್ ಚಾಲನೆ ನೀಡಿದರು. ಈ ಯೋಜನೆಯನ್ನು ವ್ಯವಸ್ಥಿತವಾಗಿ ನಡೆಸುವಂತೆ ಕರೆ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಅಕ್ಷರ ದಾಸೋಹ ಯೋಜನೆ ಕಳೆದ 18 ತಿಂಗಳ ನಂತರದಲ್ಲೇ ಸರ್ಕಾರದ ಆದೇಶದಂತೆ ನಡೆಯುತ್ತಿದ್ದು ಇಂದು ಹುಕ್ಕೇರಿ ನಗರದ ಹೊರ ವಲಯದಲ್ಲಿರುವ ಶ್ರೀ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಕ್ಷರ ದಾಸೋಹ ಕೇಂದ್ರದಲ್ಲಿ ಹುಕ್ಕೇರಿ ತಾಲೂಕಿನ ಅಕ್ಷರ ದಾಸೋಹ ಯೋಜನೆಗೆ ತಾಲೂಕಿನ ದಂಡಾಧಿಕಾರಿ ಡಾಕ್ಟರ್ DH ಹೂಗಾರ್ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೊರೋನಾ ಸಂಕಷ್ಟದಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇವೆ. 18 ತಿಂಗಳ ನಂತರದಲ್ಲಿ ಮಕ್ಕಳಿಗೆ ಅಕ್ಷರ ದಾಸೋಹ ಯೋಜನೆ ಆರಂಭವಾಗುತ್ತಿರುವುದು ಸಂತಸದ ಸಂಗತಿ. ತಾವೆಲ್ಲರೂ ಕೂಡ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುವುದು ಮತ್ತು ಪಾಲಕರು ಮಕ್ಕಳಿಗೆ ಮಾಸ್ಕ್ ಅನ್ನು ಧರಿಸಿಕೊಳ್ಳುವಂತೆ ಸೂಚಿಸುವುದು, ಶಾಲೆಯಲ್ಲಿ ಎಲ್ಲರೂ ಮಕ್ಕಳ ಆರೋಗ್ಯದ ಕಡೆ ಗಮನ ಹರಿಸಿ ಅಕ್ಷರ ದಾಸೋಹ ಯೋಜನೆಯನ್ನ ವ್ಯವಸ್ಥಿತವಾಗಿ ನಡೆಸಬೇಕೆಂದು ಕರೆ ನೀಡಿದರು. ಹುಕ್ಕೇರಿ ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಸಿದ್ನಾಳ್ ಅವರು ಮಾತನಾಡಿ, ಹುಕ್ಕೇರಿ ತಾಲೂಕಿನಲ್ಲಿ ಅಚ್ಚುಕಟ್ಟಾಗಿ ಹುಕ್ಕೇರಿಯ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನ ಸರ್ಕಾರದ ಆದೇಶದಂತೆ ನಡೆಸಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ. ಇವತ್ತು ಮಕ್ಕಳು ಬಿಸಿಯೂಟದ ಲಾಭವನ್ನು ಪಡೆಯುತ್ತಿರುವುದು ಖುಷಿ ತಂದಿದೆ ಎಂದರು. ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್ ಮಾತನಾಡುತ್ತಾ, ಈಗಾಗಲೇ ನಾವು ಪ್ರತಿಯೊಂದು ಶಾಲೆಗೆ ಆದೇಶಿಸಿದ್ದೇವೆ, ಮಕ್ಕಳು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಶಿಕ್ಷಣವನ್ನ ಕಲಿಯಬೇಕು ಮತ್ತು ಬಿಸಿಯೂಟವನ್ನ ಕೂಡ ಅಚ್ಚುಕಟ್ಟಾಗಿ ಅಲ್ಲಿನ ಸಿಬ್ಬಂದಿಗಳು ನೀಡಬೇಕು ಎಂದರು. ನಿಪ್ಪಾನಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್ರವರು ಮಾತನಾಡುತ್ತಾ, ನಿಪ್ಪಾನಿ ಹಾಗೂ ಚಿಕ್ಕೋಡಿ ವಿಭಾಗಕ್ಕೆ ಚಿಕ್ಕೋಡಿ ಸಮೀಪದ ನಾಯಿಂಗ್ಲಸ್ನಲ್ಲಿ ಅಕ್ಷರ ದಾಸೋಹ ಯೋಜನೆ ಶ್ರೀಮಠದಿಂದಲೇ ನಡೆಯುತ್ತಿದೆ. ಅಲ್ಲಿನ ಸಿಬ್ಬಂದಿಯೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು.
ಹುಕ್ಕೇರಿ ತಾಲೂಕಿನ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಶ್ರೀಶೈಲ್ ಹಿರೇಮಠ್ ಅವರು ಮತ್ತು ಚಿಕ್ಕೋಡಿ ತಾಲೂಕಿನ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಕೆಂಪನ ತಳವಾರ್ ಮಾತನಾಡುತ್ತಾ ಎರಡೂ ತಾಲೂಕಿನಲ್ಲಿ ಕೂಡ ಶ್ರೀಮಠದಿಂದ ಅಕ್ಷರ ದಾಸೋಹ ಯೋಜನೆ ಕಾರ್ಯರೂಪಕ್ಕೆ ಬರುತ್ತಿದ್ದು ನಾವೆಲ್ಲರೂ ಕೂಡ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಮಾಡಿದ್ದೇವೆ ಎಂದರು. ಸಂಸ್ಥೆಯ ಅಧ್ಯಕ್ಷರು ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡುತ್ತಾ ಮಕ್ಕಳ ಆರೋಗ್ಯದ ಅನ್ವಯ ಅಚ್ಚುಕಟ್ಟಾದ ಆಹಾರವನ್ನ ಕೇಂದ್ರ ತಯಾರಿಸುತ್ತಿದೆ. ನಮ್ಮ ಸಿಬ್ಬಂದಿ ವರ್ಗಕ್ಕೂ ಕೂಡ ಕಟ್ಟುನಿಟ್ಟಾಗಿ ಮಾರ್ಗದರ್ಶನ ಮಾಡಿದ್ದೇವೆ. ಅಕ್ಷರ ದಾಸೋಹ ಯೋಜನೆ ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳಲಿ ಎಂದರು. ಹುಕ್ಕೇರಿ ತಾಲೂಕಿನ 202 ಶಾಲೆಗಳಿಗೆ, ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿಗೆ 103 ಶಾಲೆಗಳಿಗೆ 6ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಅಕ್ಷರ ದಾಸೋಹ ಯೋಜನೆ ಕಾರ್ಯರೂಪಕ್ಕೆ ಬಂದು ಇವತ್ತು ಮಕ್ಕಳಿಗೆ ಸಿಹಿ ಮತ್ತು ಪಲಾವ್ ಸಾಂಬಾರ್ ನೀಡಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ಚನ್ನವೃಷವೇಂದ್ರ ದೇವರಕೊಂಡಜ್ಜ ಮಹಾರಾಜರ ಲೀಲಾಮಠದಲ್ಲಿ ನಡೆಯುತ್ತಿರುವ 38ನೇ ವೇದಾಂತ ಪರಿಷತ್ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮ ಜರುಗಿತು. 5 ದಿನಗಳವರೆಗೆ ವೇದಾಂತ ವೇದಿಕೆಯಲ್ಲಿ ನಡೆದ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ನಾಡಿನ ಹಲವು ಸಾಧು ಸಂತರು ಮಹಾತ್ಮರು ಪಾಲ್ಗೊಂಡು ಆಧ್ಯಾತ್ಮಾಮೃತವನ್ನ ಉಣಬಡಿಸಿದ್ರು. ಕೋವಿಡ್ನಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡ ಜನರಿಗೆ ಈ ಆಧ್ಯಾತ್ಮಿಕ ಪ್ರವಚನ ಮನಸ್ಸನ್ನು ಶುಭ್ರಗೊಳಿಸಿ ಹೊಸ ಉಲ್ಲಾಸ ಉತ್ಸಾಹ ತುಂಬಿದಂತಾಯಿತು. ಸಾಧು ಚಕ್ರವರ್ತಿ ಪಂಚಮಠಾಧೀಶ ಇಂಚಲದ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು 5 ದಿನಗಳವರೆಗೆ ನಡೆದ ವೇದಾಂತ ಪರಿಷತ್ತಿನ ಸಾನ್ನಿಧ್ಯ ವಹಿಸಿದ್ದರು. ಕೊನೆಯ ದಿನ ಬುಧವಾರದಂದು ರಾತ್ರಿ ನಡೆದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡುತ್ತಾ ಒತ್ತಡದ ಜೀವನ ಶೈಲಿಯಲ್ಲಿ ಮಾನಸಿಕ ನೆಮ್ಮದಿ ಕಳೆದು ಹೋಗುತ್ತಿದೆ, ಮನಸ್ಸಿನ ನೆಮ್ಮದಿಗಾಗಿ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು, ಮಹಾತ್ಮರ ಹಿತವಚನ ಆಲಿಸುವುದರಿಂದ ಮನದಲ್ಲಿ ಉತ್ತಮ ವಿಚಾರಗಳು ಮತ್ತು ಸಕಾರಾತ್ಮಕ ಚಿಂತನೆಗಳು ಹುಟ್ಟಿಕೊಳ್ಳುತ್ತವೆ, ದಾನ ಧರ್ಮ ಪರೋಪಕಾರ ಬುದ್ಧಿ ಭಗವಂತನ ಕೃಪೆಗೆ ಪಾತ್ರವಾಗುತ್ತದೆ, ಆಧ್ಯಾತ್ಮ ಬುದ್ಧಿ ಮತ್ತು ಮನಸ್ಸನ್ನು ಶುದ್ಧಗೊಳಿಸಿ ಬದುಕಿಗೆ ನವೋಲ್ಲಾಸ ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಒಳ್ಳೆಯ ಸಕರ್ಮಗಳಲ್ಲಿ ಪಾಲ್ಗೊಂಡು ಉತ್ತಮ ನಾಗರಿಕರಾಗಿ ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗಬೇಕೆಂದು ಆಶೀರ್ವಚನ ನೀಡಿದರು. ವಿಜಯಪುರ ಷಣ್ಮುಖಾರೂಢ ಮಠದ ಅಭಿನವ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ಹರ ಪೂಜೆ ಗುರು ಸೇವೆಯಿಂದ ಪುಣ್ಯ ಲಭಿಸುತ್ತದೆ. ಭೂಮಂಡಲವನ್ನು ಸುತ್ತಿದರೂ ಕಾಶಿ ಶ್ರೀಶೈಲ ಸೇರಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಪಾದಯಾತ್ರೆ ಕೈಗೊಂಡರೂ ಹಾಗೂ ಯಾವುದೇ ಪವಿತ್ರ ನದಿಗಳಲ್ಲಿ ಮುಳುಗಿದರೂ ಪುಣ್ಯ ಸಿಗುವುದಿಲ್ಲ. ಪುಣ್ಯವು ತಂದೆ ತಾಯಿಗಳ ನಿರ್ಮಲವಾದ ಪಾದದಡಿಯಲ್ಲಿದೆ. ವೃದ್ಧಾಶ್ರಮಗಳನ್ನು ಕಟ್ಟುವುದು ಒಳ್ಳೆಯ ಸಂಸ್ಕೃತಿಯಲ್ಲ. ವೃದ್ಧಾಶ್ರಮವನ್ನು ಕಟ್ಟಿದರೆ ಅಲ್ಲಿ ಮಕ್ಕಳು ಕೆಟ್ಟಿದ್ದಾರೆಂದೇ ಅರ್ಥ. ವೃದ್ಧಾಶ್ರಮಗಳನ್ನು ಕಟ್ಟುವುದರ ಬದಲು ತಂದೆ ತಾಯಿಗಳ ಸೇವೆ ಮಾಡುವ ಮಕ್ಕಳ ಮನಸ್ಸನ್ನು ಕಟ್ಟಬೇಕೆಂದು ಹೇಳಿದ್ರು. ಹಂಪಿಯ ಶ್ರೀ ವಿದ್ಯಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡುತ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಪುಣ್ಯ ಭಗವಂತನ ಕೃಪೆಗೆ ಪಾತ್ರವಾಗುತ್ತದೆ, ಮಹಾತ್ಮರ ಸಂಘದಿಂದ ಶ್ರೇಷ್ಠವರ ಪುಣ್ಯ ಲಭಿಸುತ್ತದೆ. 5 ದಿನಗಳವರೆಗೆ ನಡೆದ ವೇದಾಂತ ಪರಿಷತ್ನಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಶ್ರೀ ರಾಮಾನಂದ ಭಾರತಿ ಸ್ವಾಮೀಜಿ, ಸವಟಗಿಯ ಶ್ರೀ ನಿಂಗಾನಂದ ಸ್ವಾಮೀಜಿ, ಶ್ರೀ ಸಚ್ಚಿದಾನಂದ ಸ್ವಾಮೀಜಿ, ಹಡಗಿನಾಳ್ ಸುಜ್ಞಾನ ಕುಟೀರದ ಶ್ರೀ ಮಲ್ಲೇಶ್ವರ ಶರಣರು, ಮಾತೋಶ್ರೀ ಅನಸೂಯ ತಾಯಿಯವರು ಪಾಲ್ಗೊಂಡು ಉಪದೇಶಾಮೃತವನ್ನ ನೀಡಿದ್ರು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಭಕ್ತಿ ಸಂಗೀತ ಸೇವೆ ನಡೆಯಿತು. ವಿವಿಧ ಶಾಲಾ ವಿದ್ಯಾರ್ಥಿನಿಯರಿಂದ ನೃತ್ಯ ಹಾಗೂ ಭಜನಾ ತಂಡಗಳಿಂದ ಭಜನೆಗಳನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀಮಠದ ಭಕ್ತರಾದ ನೇಮನ್ನ ಕೋತ್ತಲ್ಗಿ, ಶಿವಗೊಂಡ ಧರ್ಮಟಿ, ಸದಲ್ಗಿ,
ಶ್ರೀಮಠದ ಸದ್ಭಕ್ತರು ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಮಹಾಪ್ರಸಾದ ಸೇವೆ ಸಲ್ಲಿಸಿದರು. ಸಂಜೆಯ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಭಕ್ತಿಯ ತುಲಾಭಾರ ನೆರವೇರಿಸಿದರು. ನಂತರ ಶ್ರೀಗಳಿಗೆ ಸುವರ್ಣ ಕಿರೀಟ ಧಾರಣೆ, ಮಹಾಮಂಗಳಾರತಿ ನಡೆದವು. ಶ್ರೀಮಠದ ಕಾರ್ಯದರ್ಶಿ ಅಪ್ಪಸಾಬ್ ಕುಲಕರ್ಣಿ, ವಿಠಲರಾವ್ ಬಂತಿ, ರಾಜು ಕರ್ನವಾಡಿ, ಗೋಪಾಲ್ ಧರ್ಮಟಿ, ಸುರೇಶ್ ಧರ್ಮಟಿ, ಸುರೇಶ್ ಅರಕೇರಿ, ರಾಮಣ್ಣ ಗಸ್ತಿ, ವಿಎಚ್ ಪವಾರ್, ಮಾಜಿ ಶಾಸಕ ಬಿಸಿ ಸರಿಕರ್, ವಿಜಯ್ ಬಂತಿ, ರಾಘವೇಂದ್ರ ಕುಲಕರ್ಣಿ, ಎಸ್ ಎ ದಟವಾಡ್ ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರೂ ಆದ ರಮೇಶ್ ಕತ್ತಿ ಅವರ 58ನೇ ಜನ್ಮದಿನದ ಸಂದರ್ಭದಲ್ಲಿ ಶ್ರೀ ಗುರು ಶಾಂತೇಶ್ವರರಿಗೆ ವಿಶೇಷ ರುದ್ರಾಭಿಷೇಕ ನೆರವೇರಿಸಲಾಯಿತು. ಮಾಜಿ ಸಂಸದರು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆದ ರಮೇಶ್ ಕತ್ತಿ ಅವರ 58ನೇ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿಗಳು ಇಂದು ಹುಕ್ಕೇರಿಯ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಮೂಲ ಕರ್ತೃ ಕದ್ದುಗೆ ಗುರು ಶಾಂತೇಶ್ವರರಿಗೆ, ಅನ್ನಪೂರ್ಣೇಶ್ವರಿಗೆ, ಜಗದ್ಗುರು ರೇಣುಕರಿಗೆ ಮತ್ತು ಕಾಲಭೈರವನಿಗೆ, ಸಾಕ್ಷಿ ಗಣಪತಿಗೆ ವಿಶೇಷ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಚರಣ ನಂಬಿದೆ ಭಕ್ತಿಯಿಂದ ಆರು ಸ್ಥಳಗಳ ನೇರಿ ನಿಂತವನೇ, ನೂರಾರು ಗುಣಗಳ ಮೀರಿ ನಿಂತ ಮಾರಮರ್ದನೇ, ಹರಿ ತೋರಿ ಪಂಚಾಚಾರ್ಯರೇ ನಡೆಸಿದಂತೆ ಪಾವನಾಂಗಣಿ. ಈ ಸಂದರ್ಭದಲ್ಲಿ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ರಮೇಶ್ ಕತ್ತಿ ಅವರ ಸುಪುತ್ರ ಜಿಲ್ಲಾ ಪಂಚಾಯಿತಿ ಸದಸ್ಯ ಪವನ್ ಕತ್ತಿ ಅವರಿಗೆ ಆಶೀರ್ವದಿಸಿ ಮಾತನಾಡುತ್ತಾ, ರಮೇಶ್ ಕತ್ತಿ ಸಂಸದರಾಗಿ ಸಾಕಷ್ಟು ಸಮಾಜಮುಖಿ ಕಾರ್ಯವನ್ನ ಮಾಡಿದ್ದಾರೆ. ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಹಿರಾ ಶುಗರ್ ಫ್ಯಾಕ್ಟರಿಯ ಅಧ್ಯಕ್ಷರಾಗಿ ರೈತರಿಗೆ ದಾರಿ ದೀಪವಾಗಿದ್ದಾರೆ. ಇವರಿಗೆ 58ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮನ ತುಂಬಿ ಹಾರೈಸುತ್ತೇವೆ. ಇನ್ನೂ ಹೆಚ್ಚಿನ ಕಾರ್ಯವನ್ನು ಅವರಿಂದ ಆಗಲಿ ಎಂದು ಶುಭವನ್ನ ಹಾರೈಸುತ್ತೇವೆ ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಪವನ್ ಕತ್ತಿ ಅವರು ಮಾತನಾಡಿ, ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮ ಮನೆತನದ ಮೇಲೆ ಯಾವಾಗಲೂ ಇದೆ. ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಹಾವೀರ್ ನಿಲಜ್ಗಿ, ರಾಜು ಮುನ್ನೊಳ್ಳಿ, ಚನ್ನಪ್ಪ ಗಜ್ಬರ್, ಎಪಿಎಂಸಿ ನಿರ್ದೇಶಕ ಪ್ರಶಾಂತ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ, ಸತ್ಯದ ಕಡೆ.